ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುಜಾತ ಮಲ್ನಾಡ್ ಯೂಟ್ಯೂಬ್ ಚಾನಲ್ನ. ನಾನು ನಿಮ್ಮ ಪ್ರೀತಿಯ ಸುಜಾತ. ಇವತ್ತು ನಾನು ಮಸಾಲಾ ಮಾವಿನಕಾಯಿ ಚಿತ್ರಾನ್ನನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ತುಂಬ ಚೆನ್ನಾಗಿರುತ್ತೆ, ಹಾಗೆ ಲಂಚ್ ಬಾಕ್ಸ್ಗೂ ಓಕೆ, ಹಾಗೆ ನಮಗೆ ಮಧ್ಯಾಹ್ನ ಊಟಕ್ಕೆ ಇಟ್ಕೊಂಡ್ರು ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಈ ಥರ ಮಾಡಿದ್ರೆ ಇದರಿಂದ ಸೈಡ್ ಡಿಶ್ ಏನೂ ಬೇಕಾಗಿಲ್ಲ, ಈ ಥರ ಚಿತ್ರಾನ್ನ ಸೂಪರಾಗಿರುತ್ತೆ. ಹಾಗೆ ಇದನ್ನು ನಾನು ಯಾವ ರೀತಿ ಮಾಡಿದೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವೀಡಿಯೋಸ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಇವತ್ತಿನ ಮಸಾಲ ಮಾವಿನಕಾಯಿ ಚಿತ್ರಾನ್ನನ ಯಾವ ರೀತಿ ಮಾಡಿದೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಒಂದು ತೋತಾಪುರಿ ಮಾವಿನಕಾಯಿನ ತೊಗೊಂಡಿದ್ದೀನಿ, ನೀವು ಯಾವ್ದು ಬೇಕಾದರೂ ತೊಗೋಬೋದು. ಒಂದು ನಾಲ್ಕು ಜನಕ್ಕೆ ಸರಿ ಆಗುತ್ತೆ, ಆಯಿತಾ? ಇದು ಒಂದು ಮಾವಿನಕಾಯಿ, ಚಿಕ್ಕ ಮಾವಿನಕಾಯಿ ಸರಿ ಹೋಗುತ್ತೆ. ಇದನ್ನು ನಾನು ತುರಿದಿಟ್ಕೊತಾ ಇದ್ದೀನಿ, ಒಂದು ಕಪ್ ಆಗಿದೆ, ತುರಿದ್ಬಿಟ್ಟು ಸೈಡಲ್ಲಿ ಇಟ್ಕೊತಾ ಇದ್ದೀನಿ. ಇವಾಗ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಒಂದು ಕಪ್ಪಷ್ಟು ಹಸಿ ಕೊಬ್ಬರಿ ಹಾಕ್ತಾ ಇದ್ದೀನಿ, ಆಯಿತಾ? ಒಂದು ಕಪ್ಪಷ್ಟು ಮುಕ್ಕಾಲು ಕಪ್ಪು, ನಿಮ್ಗೆ ಜಾಸ್ತಿ ಹಾಕಿದ್ರೂ ಓಕೆ ಚೆನ್ನಾಗಿರುತ್ತೆ. ಒಂದು ಕಪ್ಪಷ್ಟು ಹಸಿ ಕೊಬ್ಬರಿ, ಹಾಗೆ ಒಂದು ನಾಲ್ಕರಿಂದ ಐದು ಸಾರಿ ಒಂದು ಎಸಳಷ್ಟು ಬೆಳ್ಳುಳ್ಳಿ ಸಾರಿ ಕರಿಬೇವು ಹಾಕ್ತಾ ಇದ್ದೀನಿ. ಒಂದು ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿದೆ ಯಾವುದನ್ನು ಫ್ರೈ ಮಾಡಿಲ್ಲ, ಹಸಿದನ್ನೇ ಹಾಗೆ ಪೇಸ್ಟ್ ಮಾಡ್ಕೊತೀನಿ. ನಾನು ನೀರೇನು ಸೇರಿಸಲ್ಲ, ಹಾಗೆ ಈ ಥರ ತರಿತರಿಯಾಗಿ ರುಬ್ಕೊಂಬರ್ತೀನಿ, ನೀರು ಹಾಕಬೇಡಿ. ಹಾಗೆ ಈ ಕಡೆ ಒಂದು ಬಾಣಲೆ ತೊಗೊಂಡಿದ್ದೀನಿ, ಬಾಣಲೆಗೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಸಾಸಿವೆ ಹಾಕೋಣ, ಉದ್ದಿನಕಾಳು, ಹಸಿಮೆಣಸಿನ್ಕಾಯಿ, ಹಾಗೆ ಕರಿಬೇವಿನ ಎಲೆ. ಕರಿಬೇವಿನ ಎಲೆ ಎಷ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ. ಹಾಗೆ ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ, ಒಂದು ಇಡೀ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ. ನೀವು ಗ್ರೈಂಡ್ ಮಾಡ್ಕೊಂಡ್ರಲ್ಲ ಅದಕ್ಕೂ ಸಹ ಬೇಕಂದರೆ ಒಂದು ಹಾಕೋಬೋದು. ಹಾಗೆ ಕಡಲೆಕಾಯಿ ಬೀಜ ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಕ್ಲೀನಾಗಿ ಫ್ರೈ ಮಾಡ್ಕೊಂಡ ನಂತರ ಒಂದು ಸ್ಪೂನಷ್ಟು ಅಥವಾ ಇಷ್ಟಾದರೂ ಓಕೆ ಬಿಳಿ ಎಳ್ಳನ್ನು ಸೇರಿಸಿದ್ದೀನಿ. ಬಿಳಿ ಎಳ್ಳು ಇಲ್ಲ ಅನ್ನೋರು ಕಡಲೆಕಾಯಿ ಬೀಜನೇ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರು ಓಕೆ. ಹಾಗೆ ಇದಕ್ಕೆ ಸ್ವಲ್ಪ ಸಾರಿ ನಾನು ತರಿತರಿಯಾಗಿ ರುಬ್ಬಿಟ್ಕೊಂಡಿದ್ನಲ್ಲ ಹಸಿ ಕೊಬ್ಬರಿ, ಬೆಳ್ಳುಳ್ಳಿ ಸಾರಿ ಕರಿಬೇವು, ಕೊತ್ತಂಬರಿ ಎಲ್ಲ ಅದನ್ನು ಸೇರಿಸಿದ್ದೀನಿ. ಹಾಗೆ ಮಾವಿನಕಾಯಿ ತುರಿನೂ ಸಹ ಸೇರಿಸಿದ್ದೀನಿ. ಬೆಲ್ಲ ಬೇಕು ಅನ್ನೋರು ನೀವು ಗ್ರೈಂಡ್ ಮಾಡ್ಕೊಂಡ್ರಲ್ಲ ಅದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕೊಡುತ್ತೆ ಟೇಸ್ಟ್ ನಿಮಗೆ, ಆಯಿತಾ? ಸಿಹಿ ಅಂಶ ಹೊಡ್ಕೊಂಡು ಹೋಗುತ್ತೆ, ಸಾರಿ ಹುಳಿ ಅಂಶ ಹೊಡ್ಕೊಂಡು ಹೋಗುತ್ತೆ ಸಿಹಿ ಹಾಕೋದ್ರಿಂದ. ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸಿದ್ದೀನಿ, ಆಮೇಲೆ ರೈಸ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ತೇನೆ. ಹಾಗೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಈ ಗೊಜ್ಜು ರೆಡಿ ಆಯಿತು. ಇವಾಗ ನಾನು ಸ್ಟೌ ಆಫ್ ಮಾಡಿಬಿಡ್ತಾ ಇದ್ದೀನಿ, ಆಯಿತಾ? ಇವಾಗ ತಾನೇ ಮಾಡಿಟ್ಟಿರುವಂಥ ರೈಸ್ ಆಗಿರೋದ್ರಿಂದ ನಾನು ಮತ್ತೆ ಸ್ಟೌ ಆನ್ ಇಟ್ಕೊತಾ ಇಲ್ಲ, ಬಿಸಿಯಾಗಿದೆ ಅಲ್ಲ. ಇವಾಗ ಉಪ್ಪು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕ್ಲೀನಾಗಿ ಮಿಕ್ಸ್ ಮಾಡೋದ್ರಿಂದ ನಿಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗೆ ಕ್ಲೀನಾಗಿ ಮಿಕ್ಸ್ ಮಾಡಿದ್ರೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ದಿಢೀರಂತ ಆಗುವ ಮಸಾಲಾ ಮಾವಿನಕಾಯಿ ಚಿತ್ರಾನ್ನ ತುಂಬ ಚೆನ್ನಾಗಿತ್ತು. ನಾವು ಸಹ ಟೇಸ್ಟ್ ಮಾಡಿದ್ವಿ, ಚೆನ್ನಾಗಿದ ಮೇಲೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ. ನೀವು ಸಹ ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಇದ್ರ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಆಗಿ ವಡೆ ಆ ಥರ ಏನಾದರೂ ಓಕೆ, ಅಥವಾ ಸಿಹಿ ಉಪ್ಪಿನಕಾಯಿ ಬರುತ್ತಲ್ವ ನಿಂಬೆಗೆ ಹಣ್ಣಿಂದು, ಅದಾದರೆ ತುಂಬ ಚೆನ್ನಾಗಿರುತ್ತೆ. ನಾನು ಅದ್ರ ಜೊತೆಗೆ ಸರ್ವ್ ಮಾಡಿದೆ. ಹಾಗೆ ನೋಡಿ, ಈ ಥರ ಬಿಸಿ ಬಿಸಿಯಾಗಿರೋ ಮಸಾಲ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಗಿದೆ. ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ಹೊಸ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ ಅಲ್ಲಿ ತನಕ. ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.